the most common disorders which we get, you know, opening. Maybe ಹಳ್ಳಿಗಳಲ್ಲಿ ಮೊದಲು ಇರಲಿಲ್ಲ, ಇವಾಗ ಶುರು ಆಗಿದ್ದಾರೆ. ಯಾಕೆಂದರೆ ಅವರಲ್ಲೂ ಈ ನಾವೇನೇನು ಲೈಫ್ ಸ್ಟೈಲ್ ಇಲ್ಲಿದೆಯಲ್ಲ ಅಲ್ಲಿ ಕೂಡ ಶುರು ಆಗಿದ್ದಾರೆ. ಮೊದಲೆಲ್ಲ ಒಲೆನಲ್ಲಿ ಅಡುಗೆ ಮಾಡ್ತಿದ್ರು, ಗ್ಯಾಸ್ ಉಪಯೋಗಿಸಿರಲಿಲ್ಲ, ಆಮೇಲೆ ಧೂಳು ಕೂಡ ಇರಲಿಲ್ಲ, ಅಲ್ಲಿ ಪಲ್ಯೂಷನ್ ಕೂಡ ಅಲ್ಲಿ ಶುರು ಆಗ್ತದೆ. ಸೊ ಇವನ್ ಬೇಕೆ ಕಾಲೇಜ್ ಡಿಸಾರ್ಡರ್ಸ್. ಸೊ ಈ ಥರ ಕಾಯಿಲೆಗಳಿಗೆ ಆ್ಯಕ್ಚುಲಾಗಿ ಪ್ರಾಣಾಯಾಮ ಬೆಸ್ಟ್. ಸೊ ಎಜುಕೇಟ್ ಅಂದ್ಬಿಟ್ಟು ಪ್ರಾಣಾಯಾಮ ಒಂದು ಸ್ವಲ್ಪ ದಿನ ಡೆಲಿ ತಗೋತಾರೆ, ಆಮೇಲೆ ನಮ್ಮಲ್ಲಿ ಬರ್ತಾರೆ ದ್ರಾಕ್ಷಾರಿಷ್ಟನೋ ದಶಮಿಷ್ಟನೋ ಶ್ವಾಸಕೂಟ ರಸಮ ಎಷ್ಟು ದಿನ ಹಸಿದ ಫಲಾಗಿ ಕೊಡ್ತೀರೋ ತಾಯಿ ಸರಿ ಕೊಡ್ತೀರೋ ಏನು ಕೊಟ್ಟರು ತಗೊಳ್ಳೋವರೆಗೆ ಸರಿ ಇರುತ್ತೆ. ಈಗ ತೊಗೊಂಡಾದ್ಮೇಲೆ ಒಂದು 2-3 ಮಂತ್ಸ್ ಅಪ್ಟು ವಿಂಟರ್ ಶುರು ಆಗೋಕ್ಕೆ ಚೆನ್ನಾಗಿರ್ತಾರೆ. ಆಮೇಲೆ ಓಡೆ ಬರ್ತಾರೆ, ಮತ್ತೆ ಬರ್ತಾರೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡ್ರು ಅಷ್ಟೇ, ಅಲೋಪತಿ ತಗೊಂಡ್ರು ಅಷ್ಟೇ, ಯಾವುದು ಕಾಯಿಲೆ ವಾಸಿ ಆಗಲ್ಲ. ತಮ್ಮ ಇದೇ ನಾವು ಬೆಸ್ಟ್ ಮೆಡಿಸಿನ್ ಮೈ ಮದರ್ ಇಸ್ ದ ಮೋಸ್ಟ್ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ. ಪ್ಲೀಸ್ ಪ್ಲೀಸ್ ಫಸ್ಟ್ ನಮಗೆ ಗೊತ್ತಿರಬೇಕು ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಎಡಗಡೆ ಔಷಧ ತೊಗೊಂಡು ಎಡಗಡೆ ಬಿಡೋದು ನಾಡಿ ಶೋಧ ಪ್ರಾಣಾಯಾಮ. ಅದು ಸಿಂಪಲ್ ಪ್ರಾಣಾಯಾಮ, ಅದನ್ನು ಹೇಳ್ಕೊಡಿ. ಐ ಥಿಂಕ್ ಯು ಆರ್ ನೋ ಯು ನಾಟ್ ಎಕ್ಸ್ಪ್ಲೈನ್ ಇಟ್. ಯು ವಾಂಟ್ ಮೀ ಟು ಎಕ್ಸ್ಪ್ಲೈನ್? ಪ್ಲೀಸ್ ಪ್ಲೀಸ್ ರೆಸ್ಪಾಂಡ್ ಟು ಮೀ, ಅದರ್ವೈಸ್ ಐ ಥಿಂಕ್ ಯು ಆರ್ ಆಲ್ ಸ್ಲೀಪಿಂಗ್. ನಾನು ಹೇಳಲ್ಲ, ಐ ಥಿಂಕ್ ಯು ಆರ್ ಆಲ್ ನನಗಿಂತ ಎಲ್ಲ ದೊಡ್ಡ ಡಾಕ್ಟರ್ಸ್ ಇದ್ದೀರಾ, ಅದೆಲ್ಲ ನಾಲೆಡ್ಜ್ ಇರಲಿ. ಸೊ ಐ ಜಸ್ಟ್ ಕೀಪ್ ಇಟ್ ಅಂಡ್ ಪ್ಲೀಸ್ ಡೂ ಟೆಲ್ ದಮ್ ಟು ಡೂ ಪ್ರಾಣಾಯಾಮ. ಪ್ರಾಣಾಯಾಮ ಬರೀ ಶ್ವಾಸ ಪೇಷಂಟಿಗಲ್ಲ, ಯಾರಿಗೆ ಟೆನ್ಷನ್ ಇರುತ್ತೆ ನೋಡಿ ಅಲ್ಲ, ಈಗ ನಿಧಾನ ಉಸಿರಾಡಿದಷ್ಟು ನಮ್ಮಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಾಗುತ್ತೆ. ಸೊ ಎಲ್ಲ ಕಾಯಿಲೆಗಳು ಒಳ್ಳೆಯದು, ಲೆಟ್ ದಮ್ ಡೂ ಒಂದು ಸುಮ್ಮನೆ ಅಂಡ್ ಬೀಸ್ ಬಂದು ಆಮೇಲೆ ಶ್ವಾಸನ.